ಹಾಯ್ ಹಲೋ ನಮಸ್ಕಾರ, ಇದು ಕರ್ನಾಟಕ. ನಾನು ವಿದ್ಯಾನಗರಿಯ ಹುಡುಗ ತುಷಾರ್ ಕರಂಗ್ಲಡ್ಕ. ಎಸ್, ಇವತ್ತಿನ ವಿಶೇಷ ಹಾಗೂ ನಾನು ಹೇಳ ಹೊರಟಿರುವಂತಹ ವಿಶೇಷ ವ್ಯಕ್ತಿ ಮಂಗಳೂರಿನ ಮೈಕಾಲದ ಮಂಗಳಾಪುರಮ್ಮನವರು. ಎಸ್, ಇವರು ನಮ್ಮ ಕುಡ್ಲದವರು. ಇವರು ಮೂಲತಃ ಕಂಕನಾಡಿಯವರು. ಇವರ ಹೆಸರು ರಾಮಪ್ಪ, ಅಳಿಯಸ್ ರಾಮಪಣ್ಣ. ಎಸ್, ನಿಮಗೆಲ್ಲ ಗೊತ್ತಿರುವಂಥ ವ್ಯಕ್ತಿ. ಇವರ ಕಥೆಯನ್ನು ನೀವು ಕೇಳಿಯೇ ಇರ್ತೀರಾ, ಹೊಟ್ಟೆ ಹುಣ್ಣಾಗಿಸುವಷ್ಟು ನಕ್ಕಿರ್ತೀರಾ. ಎಸ್, ಇವರು ಆಗಿನ ಕಾಲದ ಮಂಗಳೂರಿನ ಒಬ್ಬ ಚಾರ್ಲಿ ಚಾಪ್ಲಿನ್ ಅಂತಲೇ ಹೇಳ್ಬೋದು. ಎಸ್, ಇವರು ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಗುರುತಿಸ್ಕೊಂಡಿದ್ದಾರೆ, ಅವರ ಕಾರ್ಯಗಳು ಏನೇನು ಅಂತ ನೋಡೋಣ, ಬನ್ನಿ. ರಾಮಪ್ಪ ಅವರ ಹೆಸರು ಅಂದರೆ ನಿಜವಾದ ಹೆಸರು ರಾಮಪಣ್ಣನದ್ದು ರಾಮಪ್ಪ ಅಂತೇಳಿ. ಇವರು ಕಂಕನಾಡಿಯಲ್ಲಿ 1924 ಕಂಕನಾಡಿಯಲ್ಲಿ ಜನನ ಆಗುತ್ತೆ. ಇವರು ಸ್ವಂತ ಅಣ್ಣನ ಜಾಗವನ್ನೇ ಖರೀದಿಸಿ ರಾಮಪಣ್ಣ ಅವರು ಅಳಿಯಸ್ ರಾಮಪ್ಪ ಅವರು ಕಂಕನಾಡಿಯಲ್ಲಿ ಮಂಗಳೂರಿನ ಆಗಿನ ಸುಪ್ರಸಿದ್ಧ ಬಡವರ ಬಂಧು ಹೋಟೆಲ್ ಆಗಿರಕ್ಕಂತಹ ರಾಜ್ಕಮಲನ್ನು ಪ್ರಾರಂಭಿಸ್ತಾರೆ. ಅದರಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ. ಮತ್ತೆ ಮಂಗಳೂರಿನ ಪಳ್ನೀರ್ನಲ್ಲಿ ಮತ್ತೊಂದು ಹೋಟೆಲನ್ನು ಆರಂಭಿಸ್ತಾರೆ. ತಟ್ಟೆ ತುಂಬ ಊಟ ಹಾಕ್ತಾ ಇದ್ದ ರಾಮಪ್ಪ ಅವರು, ಹೋಟ್ಲಲ್ಲಿ ಒಂದು ಕಂಡೀಷನ್ ಇತ್ತು. ಊಟ ಬಿಟ್ಟರೆ 25 ಪೈಸೆ ಫೈನ್ ಕಟ್ಟಬೇಕಾಗಿತ್ತು. ಅದಕ್ಕೆ ಕಾರಣ ಇಷ್ಟೇ, ಊಟ ದೇವರಿಗೆ ಸಮಾನ, ಅದನ್ನು ಹಾಳು ಮಾಡೋ ಹಕ್ಕು ನಮಗಿಲ್ಲ, ಆ ಕಾರಣಕ್ಕೆ ಅದನ್ನು ಬಿಸಕು ಅಂತಿಲ್ಲ ಅಂತೇಳುವ ಕಾರಣಕ್ಕೆ ನಾವು ಫೈನನ್ನು ಕಟ್ಟಬೇಕು ಅಂತ ಒಂದು ಒಳ್ಳೆಯ ಕ್ರಮವನ್ನು ತಂದಿದ್ರು. ಹಾಗೆ ಅವರು ಎಷ್ಟೋ ಬಡಬಗ್ಗರಿಗೆ ಧರ್ಮಕ್ಕೆ ಊಟ ಹಾಕಿದಂಥ ಹೆಗ್ಗಳಿಕೆ ಇವರದ್ದು. 1947 ಮಂಗಳೂರಿನ ಕುಲಶೇಖರದಲ್ಲಿ ಕಮಲ ಅನ್ನುವ ಒಬ್ಬ ಆಕೆಯನ್ನು ಅವರು ವರಿಸ್ತಾರೆ. ಇವರು ಅವರ ಧರ್ಮಪತ್ನಿಯೇ ಹೌದು, ಕಮಲಕ್ಕ. ಸೊ ರಾಮಪ್ಪ ಅವರು ಪ್ರತಿಯೊಂದು ಸಮಾಜಮುಖಿ ಅವರ ಕೆಲಸದಲ್ಲಿ ಕಮಲಕ್ಕ ಅವರ ಕೈ ಜೋಡಿಸಿ ಹೆಲ್ಪನ್ನು ಮಾಡ್ತಾರೆ. ಸೊ ಆ ಸಮಯದಲ್ಲಿ ಅವರ ಮನೆಯಲ್ಲಿ 40 ಇದ್ದರು. ಸೊ ಕಮಲಕ್ಕ ಅವರು ಅವರನ್ನು ಎಲ್ಲರನ್ನ ಸರಿದೂಗಿಸಿ ಚೆನ್ನಾಗಿ ನೋಡಿಕೊಂಡಂತಹ ಒಬ್ಬ ಮಹಿಳೆ. ಸೊ ರಾಮಪ್ಪ ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಅವರಿಗೆ ವಿದ್ಯೆ ಮೇಲೆ ಅಪಾರವಾದ ಒಂದು ಪ್ರಾಮುಖ್ಯತೆ ಮತ್ತು ಅದರ ಗೌರವ ಗೊತ್ತಿತ್ತು. ಯಾರೇ ಆಗಿರಲಿ, ವಿದ್ಯೆ ಇಲ್ಲದೆ ಕಷ್ಟಪಡೋರನ್ನು ಅವರೇ ಸಹಾಯ ಮಾಡಿ ಅವರನ್ನು ವಿದ್ಯಾವಂತರನ್ನಾಗಿಸಿದಂತಹ ಒಬ್ಬ ಪುಣ್ಯವಂತ. ಹಾಗೆ ಮಂಗಳೂರಿನ ಗೋಕರ್ಣಾಥೇಶ್ವರ ಕಾಲೇಜಿಗೆ ಆವಾಗಿನ ಕಾಲದಲ್ಲಿ ಸುಮಾರು 1,00,000 ಹಣವನ್ನು ದೇಣಿಗೆ ರೂಪದಲ್ಲಿ ನೀಡಿದ ಹೆಗ್ಗಳಿಕೆ ಇವರದು. ರಾಮಪಣ್ಣನಿಗೆ ಕಂಬಳ ಅಂದರೆ ಪಂಚಪ್ರಾಣ. ಆವಾಗಿನ ಕಾಲದಲ್ಲಿ ಅವರ ಕಂಬಳದ ಕೋಣಗಳನ್ನು ನೋಡೋದಕ್ಕೇ ಜನ ಭಾರಿ ಖುಷಿ ಪಡ್ತಾ ಇದ್ರಂತೆ. ಹಾಗೆ ರಾಮಪಣ್ಣನವರಿಗೆ ರಾಜಕೀಯದಲ್ಲೂ ಒಂದಿಷ್ಟು ಆಸಕ್ತಿ ಇತ್ತು. ಹಾಗೆ ಕೇಂದ್ರ ಹಣಕಾಸು ಸಚಿವರಾಗಿದ್ದ ಈಗಿನ ಜನಾರ್ದನ್ ಪೂಜಾರಿಯವರನ್ನು ರಾಜಕೀಯ ಜೀವನಕ್ಕೆ ಪ್ರೋತ್ಸಾಹಿಸಿ ಕರೆತಂದವರು ನಮ್ಮ ರಾಮಪಣ್ಣ ಅವರು. ಹಾಗೆ ಗುಂಡೂರಾವ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಅವರು ರಾಮಪಣ್ಣನವರ ಮನೆಗೆ ಬಂದು ಅವರ ದನಕರುಗಳಿಗೆ ಬಯಲು ಹಾಕಿದಂತಹ ಒಂದು ಚಿತ್ರಣ ಆಗಿನ ಎಲ್ಲ ಪತ್ರಿಕೆಯಲ್ಲಿ ಫೇಮಸ್ ಆಗಿತ್ತಂತೆ. ಅದರ ಜೊತೆ ಮಂಗಳೂರಿನಲ್ಲಿ ವಡ್ಡಾರ್ಸೆ ರಘುರಾಮ್ ಶೆಟ್ಟರ್ ಸಂಪಾದಕತ್ವದ ಮುಂಗಾರಿನ ದಿನ ಪತ್ರಿಕೆಯಲ್ಲಿ ಕೂಡ ಇವರು ಬಹಳ ಹೆಸರನ್ನು ಮಾಡ್ತಾರೆ. ಸೊ ಇವರು ವ್ಯಕ್ತಿ ಹೇಗೆ ಅಂತೇಳಿದರೆ, ಸುಲಭದಲ್ಲಿ ತಲೆ ತಗ್ಗಿಸುವಂಥ ವ್ಯಕ್ತಿಯಲ್ಲ, ಯಾವ ಸೋಲನ್ನು ಸುಲಭವಾಗಿ ತಗೊಳ್ಳುವವರು ಅಲ್ಲ. ಸೊ ಇವರೊಂದು ತುಳುನಾಡಿನ ಜನರ ಮನಸ್ಸಲ್ಲಿ ಅಚ್ಚಳಿಯಾಗದಂತಹ ವ್ಯಕ್ತಿ ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಎಲ್ಲರ ಮನೆಯಲ್ಲಿ ನೆಲೆಸಿರುವಂಥ ಆಗಿನ ವ್ಯಕ್ತಿ. ಎಸ್, ಇವರು 1987 ಸ್ವರ್ಗಸ್ಥರಾಗ್ತಾರೆ. ಒಟ್ಟಾಗಿ ಹೇಳಬೇಕಾದ್ರೆ ರಾಮಪಣ್ಣ ಅನ್ನೋರು ಹಾಸ್ಯಾಸ್ಪದ ವ್ಯಕ್ತಿ ಆಗದೆ ತುಳುನಾಡಿನ ಹಾಗೂ ಮಂಗಳೂರಿನ ಹೆಮ್ಮೆಯ ವ್ಯಕ್ತಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಇದೆ. ಸೊ ನಾನು ನಿಮ್ಮ ತುಷಾರ್ ಕರಂಗ್ಲಡ್ಕ. ಎಸ್, ಇನ್ನು